त्वास्मै पादुके स्वे क्षितिभरणकृतौ प्रेष्यतम् काकनेत्रं यस्य आराध्यो अत्रिनाम्ना वनमथसमितो दण्डकं तापसेष्ठं कुर्वन् हत्वा विराधं कलकुल दमनं याचितः तापसाग्रैः तेषां दत्त्वा अभयं स्वान् असिधनुरिषुधीन् अमरिषुधीन् अन्यान् अगस्त्यात् सपायात् इषुधीन् यान् अगस्त्यात् सपायात् अंत ई श्लोकदल्लि ರಾಮಚಂದ್ರ ದೇವರ ಮಹಿಮೆಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕೆ ಅರ್ಥ ನೋಡಿದ್ರೆ ಸಹ ಅಂತ ಹಿಂದಿನಿಂದ ನಾವು ಇಟ್ಕೋಬೇಕು. ದತ್ವ ಅಸ್ಮೈ ಪಾದುಕೆ ಸ್ವೇ ಕ್ಷಿತಿಭರಣ ಕೃತವು ಪ್ರೇಷತಂ ಕಾಕನೇತ್ರಂ. ಇಲ್ಲಿ ಎರಡು ಅಂಶಗಳು ಹೇಳ್ತಾರೆ. ರಾಮಚಂದ್ರ ದೇವರು ಏನಿದ್ದಾರೆ ಅವರನ್ನು ನೋಡಲಿಕ್ಕೆ ಅಂತ ಭರತ ಶತ್ರುಘ್ನ ಇಬ್ಬರೂ ಕೂಡ ತಮ್ಮ ತಾಯಂದ್ರಿ ಜೊತೆಗೆ ಬಂದಿದ್ದ. ರಾಮಚಂದ್ರ ದೇವರನ್ನು ನೋಡಿದ, ನೋಡಿ ತುಂಬ ಕೇಳ್ತಾನವನು. ಏನಂದರೆ ನೀನು ನಾನಿಲ್ಲಿ ನಿನ್ನ ಬದಲಾಗಿ 14 ವರ್ಷ ವನವಾಸ ಮಾಡ್ತೇನೆ, ನೀನು ಅಯೋಧ್ಯೆಗೆ ಹೋಗ್ಬಿಟ್ಟು ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರವನ್ನು ಮಾಡು ಎಂಬುದಾಗಿ ಭರತ ಕೇಳ್ಕೊತಾನೆ. ಅದಕ್ಕೆ ಅವನು ಹೇಳ್ತಾನೆ, ರಾಮಚಂದ್ರ ನೋಡಪ್ಪ, ಒಂದು ಸಾರಿ ನಾವು ಪ್ರತಿಜ್ಞೆ ಮಾಡಿದ ಮೇಲೆ ಅದು ವಾಪಸ್ ಒಳಗೆ ಬರೋದಿಲ್ಲ, ಭ್ರಷ್ಟ ಪ್ರತಿಜ್ಞೆ ಆಗಬಾರ್ದು. ನಮ್ಮ ತಂದೆಗೋಸ್ಕರವಾಗಿ ನಾನು 14 ವರ್ಷ ವನವಾಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಅದು ಮಾಡೇ ಮಾಡ್ತೇನೆ. 14 ವರ್ಷ ಆದ ಮೇಲೆ ನಾನು ಬಂದು ರಾಜ್ಯವನ್ನು ಸ್ವೀಕಾರ ಮಾಡ್ತೇನೆ ಅಂತ ರಾಮಚಂದ್ರ ಹೇಳಿದ್ದಾರೆ. ಹಾಗಾದ್ರೆ ನಾನು ಕೂಡ ನಿನ್ನ ಜೊತೆಗೆ ಇದ್ದುಬಿಡ್ತೀನಿ ಅಂತಾರೆ, ನಾನು ಕೂಡ ನಿನ್ನಂತೆ ಇದ್ದುಬಿಡ್ತೇನೆ ಅಂತ ಹೇಳಿದಾಗ ರಾಮಚಂದ್ರ ಹೇಳ್ತಾ, ಹಾಗಾಗಬಾರ್ದು, ರಾಜನೇ ಇಲ್ಲ ಅಂತಾದರೆ ದಸ್ಯುಗಳೆಲ್ಲರೂ ಕೂಡ ಜನರಿಗೆ ಹಿಂಸೆ ಕೊಡ್ತಾರೆ, ಅದಕ್ಕೋಸ್ಕರವಾಗಿ ನೀನು ರಾಜ್ಯಭಾರ ಮಾಡ್ತಾಯಿರು. ಹಾಗೇನಾಗುತ್ತೆ, ನಮ್ಮ ತಂದೆ ಎರಡು ವರಗಳೂ ಕೂಡ ಸರಿಯಾಗುತ್ತೆ. ನೀ ರಾಜ್ಯಭಾರ ಮಾಡಿದೆ ಅಂತ ಹೇಳಿದ್ರೆ ಕೈ ಕೈ ಕೇಳಿರ್ತಕ್ಕಂಥ ವರ ಸತ್ಯ ಆಗುತ್ತೆ. ನಾನು 14 ವರ್ಷ ಬಂದಿದ್ದೇನಿದೆ ಅದು ತಂದೆ ಕೂಡ ಸಂತೋಷವಾಗುತ್ತೆ, ಅದಕ್ಕೋಸ್ಕರ ಇರು ಅಂತ ಹೇಳಿದರು ಕೂಡ ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನೀನು ಇರುವಾಗ ನಾನು ರಾಜ್ಯಭಾರ ಮಾಡೋದೇ ಇಲ್ಲ, ಆದ್ದರಿಂದ ನಿನ್ನ ಪಾದುಕೆ ನನ್ನ ಕೊಟ್ಟರೆ ಸಾಕು, ಆ ಪಾದುಕೆಯನ್ನು ಇಟ್ಕೊಂಡು ನಾನು ಅಲ್ಲಿ ಹೋಗಿ ಅದನ್ನು ಇಟ್ಟು ಆ ಪಾದುಕೆಗೆ ನೀನೇ ಮಾಡ್ತಾ ಇರೋದಂತ. ನಿನ್ನ ಪಾದುಕೆ ಬೇರೆಲ್ಲ, ನೀನು ಬೇರೆ ಅಲ್ಲ, ಅದಕ್ಕೋಸ್ಕರವಾಗಿ ನಿನ್ನ ಪಾದುಕೆಯನ್ನು ನಾನು ಇಟ್ಕೊಂಡು ಅಲ್ಲಿ ರಾಜ್ಯಭಾರ ಮಾಡ್ತೇನೆ, ನಿನ್ನ ಹೆಸರಿನಲ್ಲೇ ಮಾಡ್ತೇನೆ, ನನಗೆ ಆ ರಾಜ್ಯ ಬೇಡ ಎಂಬುದಾಗಿ ನಿಷ್ಕಲ್ಮಶ ಹೃದಯರಾಗಿರ್ತಕ್ಕಂಥ ರಾಮಚಂದ್ರ ದೇವರಲ್ಲಿ ಪರಮಭಕ್ತಿ ಉಳ್ಳಂತಹ ಭರತ ಈ ಮಾತಾಡ್ತಾನೆ. ಯಾರೂ ಕೂಡ ಹೇಳೋದಿಲ್ಲ, ಎಲ್ಲರೂ ಕಾಯ್ತಾ ಇರ್ತಾರೆ ನಮ್ಗೆ ಸಿಕ್ಕಿದ್ರೆ ಸಾಕು ರಾಜ್ಯಭಾರ ಅಂಥೇಳಿ. ಆದರೆ ಭರತನಿಗೆ ಕೈಗೆ ಬಂದಿದ್ದರೂ ಕೂಡ ನಾನು ರಾಜ್ಯಭಾರ ಮಾಡೋದಿಲ್ಲ ಅಂತ. ಈಗ ಸ್ವೇ ಪಾದುಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವೇ ಪಾದುಕೆ ಅಂತ ನಮ್ಗೆ ಅರ್ಥ ಆಗಲ್ಲ, ಯಾಕೆಂದರೆ ಪಾದುಕೆಗಳನ್ನು ಹಾಕ್ಕೊಂಬಂದ ಅಂತ ಹೇಳಿದರೆ ಅದು ಅರ್ಥ ಏನು? ಇಲ್ಲಿ ರಾಘವೇಂದ್ರ ತೀರ್ಥರ ಪೂರ್ವಾಶ್ರಮದ ಪುತ್ರ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಾಚಾರ್ಯಕ್ಕೆ ವ್ಯಾಖ್ಯಾನ ಬಂದಿತ. ಸ್ವ ಅಂದರೆ ಸಂಪತ್ತು ಅಂತ ಅರ್ಥ, ಧನ. ಸ್ವ ಅಂದರೆ ಧನ, ಧನ ಅಂದರೆ ಧನಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದರೆ ಸುವರ್ಣ. ಹಾಗಾದರೆ ಸುವರ್ಣದ ಪಾದಕೆಯನ್ನು ಕೊಟ್ಟ ಅಂತ ಅರ್ಥ ಬಂತು. ಈಗ ರಾಮಚಂದ್ರ ದೇವರು ಸುವರ್ಣದ ಪಾದಕೆ ಕೊಟ್ಟ ಅಂದರೆ ಸುವರ್ಣದ ಪಾದಕೆ ಹಾಕ್ಕೊಂಡು ಹೋಗಲಿಕ್ಕೆ ಅವಳು ಬಿಟ್ಲ ಅವಳು. ಹಾಗ ಸುವರ್ಣ ಪಾದಕೆ ಹಾಕ್ಕೊಳ್ಳೋದಾದರೆ ಅವಳು ನಾರುಮಡಿ ಯಾಕೆ ಕೊಟ್ಲ? ಹಾಗಾದರೆ ಒಳ್ಳೆ ರೇಷ್ಮೆ ಮಡಿನೇ ಉಟ್ಕೊಂಡು ಹೋಗು ಅಂತ ಹೇಳ್ಬೋದಾಗಿತ್ತು, ಆದರೆ ಅದು ಬಂಗಾರದ್ದಲ್ಲ, ಅಂದರೆ ಬಂಗಾರದ್ದಾಗಿ ಅಲ್ಲಿಂದ ತಂದಿದ್ದಂಗೂ ಅಲ್ಲ ಅಂತ ಆಯ್ತು. ಈಗ ಮತ್ತು ಇನ್ಯಾವುದಿದು ಅಂದರೆ ರಾಮಚಂದ್ರ ದೇವನಿಗೆ ಅದ್ಭುತವಾದಕ್ಕಂಥ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಉಳ್ಳಂತಹ ಪರಮಾತ್ಮ ಅವನು ರಾಮಚಂದ್ರ ಅಂದರೆ. ಆ ಭರತ ಕೇಳಿದಾಗ ತಾನು ಆಗಲೇ ಒಂದು ಸುವರ್ಣದ ಪಾದಕಗಳೇನಿದೆ ಅದನ್ನು ತಯಾರು ಮಾಡಿ ಅದನ್ನು ಅವನು ಕೊಟ್ಟಿದ್ದಾನೆ ಎಂಬ ವ್ಯಾಖ್ಯಾನವನ್ನು ಇಲ್ಲಿ ಬರೀತಾರೆ. ಆದ್ದರಿಂದ ನಾವು ದತ್ವ ಅಸ್ಮೈ ಪಾದುಕೆ ಸ್ವೇ, ಆ ಸ್ವೇ ಎಂಬ ಪದದ ವಿಶೇಷವನ್ನು ನಮ್ಮ ಲಕ್ಷ್ಮೀನಾರಾಯಣ ಆಚಾರ್ಯರು ಈ ರೀತಿ ಅರ್ಥವನ್ನು ಬರೆದಿದ್ದಾರೆ. ದತ್ವಾಸ್ಮೈ ಪಾದುಕೆ,
ಅಲ್ಲಿ ಅರ್ಥಭರಿತ ನೋಡಿ ಅಲ್ಲಿ ಕ್ಷಿತಿಭರಣ ಕೃತವು ಯಾತಕ್ಕೋಸ್ಕರವಾಗಿ ಕೊಟ್ಟಿದ್ದ ಅದನ್ನು ಅಂದರೆ ಕ್ಷಿತಿಭರಣ ಕ್ಷಿತಿ ಅಂದರೆ ಭೂಮಿ ಭರಣ ಅಂತ ಹೇಳಿದ್ರೆ ಅದನ್ನು ಪಾಲನೆ ಮಾಡೋದು ಭರಣ ಅಂದರೆ ಅದಕ್ಕೋಸ್ಕರವಾಗಿ ಕ್ಷಿತಿಭರಣ ಕೃತವು ಅಂದರೆ ಭೂಮಿಯ ಸಂರಕ್ಷಣೆ ಮಾಡತಕ್ಕಂಥ ವಿಚಾರದಲ್ಲಿ ತನ್ನ ಎರಡು ಪಾದಿಕೆಗಳನ್ನೇ ಅಸ್ಮೈ ಅಂದರೆ ಈ ಭರತನಿಗೆ ದತ್ತುವ ಕೊಟ್ಟು ದತ್ತುವ ಅಸ್ಮೈ ಪಾದುಕೆ ಸ್ವೇ ಯಾತಕ್ಕೋಸ್ಕರವಾಗಿ ಕ್ಷಿತಿಭರಣ ಕೃತವು ಅಂತ ಇಷ್ಟ ಆಯಿತು. ಇಷ್ಟಾದ ಮೇಲೆ ಇನ್ನೊಂದು ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಾಗೆಗಳಿಗೆ ಒಂದು ಶಕ್ತಿ ಇದೆ, ಒಂದು ವರ ಕೊಟ್ಟಿದ್ದಾರೆ. ಏನಂದರೆ ಕಾಗೆಗಳಲ್ಲಿ ಕಣ್ಣು ಇದೆಲ್ಲ, ಅದು ಅದ್ಭುತವಾದ ಶಕ್ತಿ ಉಳ್ಳದ್ದದು. ಮೊದಲೆಲ್ಲ ಎಲ್ಲ ಕಾಗೆಗಳು ಕೂಡ ಎರಡೆರಡು ಕಣ್ಣುಗಳು ಇರ್ತಾ ಇದ್ವು. ಒಂದು ಕಾಗೆ ಸಾಯುವಾಗ ಅದು ಸುಮಾರು 100 ಕಾಗೆ ಸೃಷ್ಟಿ ಮಾಡಿ ಹೋಗುತ್ತೆ. ಒಂದು ಕಾಗೆ ಸತ್ತೊಂದು 100 ಕಾಗೆ ಹುಟ್ಟತ್ತಲ್ಲಿ. ಇದೆಲ್ಲ ವರದಿಂದ ಬಂದಿರೋದು. ಈ ಕುರಂಗ ಎಂಬತಕ್ಕಂಥ ಒಬ್ಬ ದೈತ್ಯ ನೋಡ್ದ, ನಾನು ಸಾಯಲೇಬಾರದು ಹೇಗೆ ಅಂತ ಆಲೋಚನೆ ಮಾಡ್ದೆ. ಹಾಗಾದರೆ ಈ ಕಲ್ಪ ಮುಗಿಯುವವರೆಗೂ ಕೂಡ ಕಾಗೆಗಳಿಗೆ ಒಂದು ಕಾಗೆ ಸತ್ತರೆ ಸಾಯೋದೇ ಇಲ್ಲ, ಅದು ಅಕಸ್ಮಾತ್ ಸತ್ತರೆ 100 ಕಾಗೆ ಹುಟ್ಕೊಳತ್ತೆ. ಅದಕ್ಕೆ ಎರಡು ಕಣ್ಣು ಇದ್ದೇ ಇರುತ್ತೆ. ಕಣ್ಣು ಅತ್ಯಂತ ಸೂಕ್ಷ್ಮ, ನಾಶ ಆಗೋದೂ ಇಲ್ಲ. ಎಷ್ಟು ದಿವಸ ಆದರೂ ಕೂಡ ಕಣ್ಣು ನಾಶ ಆಗಲ್ಲ, ಅದಕ್ಕೆ ಅಷ್ಟು ಶಕ್ತಿ ಇದೆ. ಅವನು ಆಲೋಚನೆ ಮಾಡ್ದ, ಹಾಗಾದರೆ ಎರಡು ಕಣ್ಣು ಯಾವಾಗಲೂ ಇದ್ದೇ ಇರುತ್ತೆ, ಇದಕ್ಕೆ ಅದು ಸಾಯೋದೂ ಇಲ್ಲ, ಅದು ಚಿರಂಜೀವಿ ಬೇರೆ, ಬಹಳ ಕಾಲ ವರ್ಷ ಆಗುತ್ತೆ. ಅದಕ್ಕೆ ನಾನೊಂದು ಉಪಾಯ ಮಾಡ್ತೇನೆ ಎಂಬುದಾಗಿ ಕುರಂಗಂಬ ದೈತ್ಯನ ಮಾಡಿದ್ದಾನೆ. ಅವನು ರುದ್ರದೇವರಿಗೂ ತಪಸ್ಸು ಮಾಡಿ ಒಂದು ವರ ಪಡ್ಕೊತಾನೆ. ನಾನು ಕಾಗೆಗಳಲ್ಲಿ ಇರುವೆ, ಕಾಗೆಗಳು ಕಣ್ಣಲ್ಲಿ ವಾಸ ಮಾಡಬೇಕು. ಎಷ್ಟು ಕಾಲದವರೆಗೆ ಕಾಗೆಗಳಿಗೆ ಎರಡು ಕಣ್ಣಿರುತ್ತೋ ಅಷ್ಟರವರೆಗೂ ನಾನು ಸಾಯಬಾರದು, ಎರಡು ಕಣ್ಣು ಇರೋಷ್ಟು ಕಾಲವು. ಯಾಕೆ ಮುಂದಿನ ಕಾಗೆಗಳು ಕೂಡ ಎರಡು ಕಣ್ಣು ಇದ್ದಾಗ ಇರುತ್ತೆ ಅಂತ ನಾನು ಚಿರಂಜೀವಿಯಾಗಿ ಇರ್ತೀನಿ ಅಂತ ಅವನು ದುರ್ಬುದ್ಧಿಯನ್ನು ಅವನು ತೋರಿಸಿದ. ಅವನು ರುದ್ರದೇವರು ವರ ಕೊಟ್ಟರು. ಈಗ ಅವನೇ ಮಾಡಿದ್ದಾನೆ ಅಂದರೆ ಈ ಕುರಂಗಾಸುರ ಅವನು ಬಂದಿದ್ದಾನೆ, ಈಗ ಕಾಗೆ ಕಣ್ಣುಗಳಲ್ಲಿದ್ದಾನೆ. ಈ ಮಧ್ಯದಲ್ಲಿ ಇಂದ್ರದೇವರ ಮಗನಾಗಿರ್ತಕ್ಕಂಥ ಜಯಂತನಿಗೆ ಯಾವುದೋ ಒಂದು ನಿಮಿತ್ತದಿಂದಾಗಿ ಅವನಿಗೊಂದು ಶಾಪ ಬಂತು ಭೂಮಿಲಿ ಹುಟ್ಟುವಾಗ. ಅವನ ಆಲೋಚನೆ ಮಾಡ್ದ, ನಾನು ಹೇಗಿದ್ದರೂ ಕೂಡ ಭೂಮಿಲಿ ಹುಟ್ಟಬೇಕಾದ್ರೆ ಬರೀ ದುಃಖ, ಊಟ ತಿಂಡಿ ಕಡ್ಕೋದು ಕಷ್ಟ ಆಗುತ್ತೆ, ಅದಕ್ಕೋಸ್ಕರವಾಗಿ ಸುಖವಾಗಿರಬೇಕು ಅಂತ ಏನು ಮಾಡಬೇಕು? ಕಾಗೆಯ ವೇಷ ಹಾಕೊಂಬಿಟ್ರೆ, ಕಾಗೆಗಳು ಚಿರಂಜೀವಿ, ಅದಕ್ಕೇನು ರೋಗಗಳಿಗೆ ಯಾವುದು ಬರೋದಿಲ್ಲ. ಅಲ್ಲದೆ ಬಲಿ ಬುಕ್ ಅಂದರೆ ಬಲಿಯನ್ನು ತಿನ್ಕೊಂಡು ಆರಾಮಾಗಿರುತ್ತೆ. ಊಟಕ್ಕೆ ತಿಂಡಿಗೆ ಏನು ತೊಂದರೆ ಇಲ್ಲ ಅಂತಾಯಿತು. ಆಮೇಲೆ ಆರಾಮಾಗಿ ತುಂಬ ವರ್ಷನ ಇರ್ಬೋದು ಎಂಬ ಉದ್ದೇಶದಿಂದ ಜಯಂತ ಆ ಒಂದು ಕಾಗೆಯ ವೇಷವನ್ನು ಹೇಳ್ತಾರೆ. ಈ ಕಾಗೆಯಲ್ಲಿ ವೇಷ ಕಾಗೆಗಳೇನು ಮಾಡಿದವು ಅಂದರೆ, ಈ ಕುರಂಗ ಇದ್ದಾನಲ್ಲ ಅವನಿಗೆ ಆಶಯ ಕೊಟ್ಟವರು. ಯಾಕೆಂದರೆ ಆ ಕುರಂಗ ದೈತ್ಯ ನಮ್ಮಲ್ಲಿ ಇದ್ದ ಅಂದರೆ ನಮಗೆ ಹದ್ದು ಮೊದಲಾದರೂ ಏನು ತೊಂದರೆ ಮಾಡೋದಿಲ್ಲ ಅಂತ. ಹೀಗಾಗಿ ಆ ಕುರಂಗ ಇದ್ದಾನಲ್ಲ, ಅವನು ಕಾಗೆಗಳಾಗಿದ್ದಾನೆ, ಆ ಕಾಗೆಗಳಲ್ಲಿ ಈ ಒಂದು ಜಯಂತನಾದ ಕಾಗೆ ಇದ್ದಾನಲ್ಲ ಅವನ ಕಣ್ಣಲ್ಲಿ ಕೂಡ ಈ ಕುರಂಗ ಇದ್ದಾನೆ. ಇದರಿಂದ ಆ ಜಯಂತ ಈ ಕಾಗೆ ಏನಿದೆ ಅದಕ್ಕೆ ಆ ಕುರುಂಗಾಸುರನ ಪ್ರಭಾವದಿಂದಾಗಿ ಸೀತಾದೇವಿ ಇದ್ದಾಳೆ. ಅವಳ ತೊಡೆ ಮೇಲೆ ರಾಮಚಂದ್ರ ಮಲಗಿರುವಾಗ, ಮಲಗಿರೋನು ಮಲಗೋದು ಇಲ್ಲ ಏನಿಲ್ಲ, ಮಲಗಿರುವಾಗ ಅವನ ಆ ಸ್ತನವನ್ನು ತನ್ನ ಚೂಪಾಡ್ತಕ್ಕಂಥ ಕೊಕ್ಕಿನಿಂದ ಕುಕ್ಕಿ ರಕ್ತವನ್ನು ಬರೆಸುವಂತೆ ಮಾಡ್ತಾನೆ. ರಾಮಚಂದ್ರನಿಗೆ ಗೊತ್ತಾಗುತ್ತೆ, ಆ ಅಟ್ಟಹಾಸ ಬೇರೆ ಮಾಡಿ ಪುನಃ ಬಂದು ಅವಳು ಭಯ ಪಡ್ತಾ ಇದ್ದರು, ಹಾಗೆ ಮಾಡ್ತಾ ಇರ್ತಾನೆ. ತಕ್ಷಣ ಒಂದು ತುಣವನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿ ಅದನ್ನು ಬಿಡ್ತಾನೆ. ಅದು ಎಲ್ಲೂ ಹೋದರೂ ಬಿಡೋದಿಲ್ಲ. ಕಡೆಗೆ ಒಂದು ಕಣ್ಣನ್ನು ಕುಟುಕಾಕತ್ತ. ಅದೇ ಕ್ಷಣದಲ್ಲಿ ಎಷ್ಟು ಅದಕ್ಕೆ ಶಕ್ತಿ ಅದಕ್ಕೆ ಅಂದರೆ, ಒಂದು ಕಣ್ಣನ್ನು ಆ ಜಯಂತ ಎಂಬತಕ್ಕಂಥ ಕಾಗೆಯಿಂದ ಅದನ್ನು ಕುಟುಕಿದರೆ, ಆಗಿನ ಕಾಲದಲ್ಲಿದ್ದ ಎಲ್ಲ ಕಾಗೆಗಳಿಗೂ ಕೂಡ ಒಂದೇ ಕಾಲದಲ್ಲಿ ಒಂದೇ ಕಣ್ಣಾಗ್ಬಿಡುತ್ತೆ, ಅದು ಎರಡು ಕಣ್ಣಿಲ್ಲೇ ಇಲ್ಲ. ಇದರಿಂದ ಏನಾಯಿತು, ಎರಡು ಕಣ್ಣು ಕಾಗೆಗಳಿಗೆ ಇರುವಷ್ಟು ಕಾಲವೂ ಕೂಡ ನಾನು ಸಾಯಬಾರದು ಅಂತೇನು ವರ ಪಡ್ಕೊಂಡಿದ್ದ, ಅದು ಈಗ ಭಂಗ ಆಗೋಯ್ತು. ಈಗ ಯಾಕೆ ಕಾಗೆ ಒಂದು ಕಣ್ಣಾಗೋಯ್ತಲ್ಲ. ಹಾಗಾಗಿ ಮತ್ತು ಮುಂದೆ ಬರತಕ್ಕಂಥ ಕಾಗೆಗಳು ಹೇಗೆ, ಮುಂದೆ ಬರುವಾಗ ಕಾಗೆ ಮುಂದೆ ಹುಟ್ಟತಕ್ಕಂಥ ಕಾಗೆಗಳೆಲ್ಲವೂ ಕೂಡ ಒಂದು ಕಣ್ಣು ಸಹಿತವಾಗಿ ಹುಟ್ಟೋದು. ಅಂತೂ ಈ ಕುರಂಗನನ್ನು ಕೊಲ್ಲಕ್ಕೆ ಪರಮಾತ್ಮ ಈ ರೀತಿ ಮಾಡಿದ್ದಾನೆ ಎಂಬ ಕಥೆಯನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರೇಷ್ಯತಂ ಕಾಕನೇತ್ರಂ, ಕಾಕನೇತ್ರಂ ಅಂದರೆ ಕಣ್ಣಿನಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಕುರಂಗ ಎಂಬ ದೈತ್ಯನನ್ನು ಅವರು ಯಸ್ಯ ಅಂತ ಕ್ಷಿತಿಭರಣ ಕೃತವು ಪ್ರೇಷ್ಯ, ಅವನನ್ನು ಕಳಿಸ್ಕೊಟ್ಟು ಅಂತ, ಭರತನನ್ನು ಕಳಿಸ್ಕೊಟ್ಟು. ತಮ್ಮ ಕಾಕನೇತ್ರಂ ಯಸ್ಯ, ತಮ್ಮ ಅಂದರೆ ಏನು, ಪ್ರಸಿದ್ಧನಾದವನು ಅಂತ ಅರ್ಥ. ಪ್ರಸಿದ್ಧನಾದ ಇವನನ್ನು ಕುರಂಗಾಸುರ ಇದ್ದಾಳೆ, ಅವನನ್ನು ಕಾಗೆಯಲ್ಲಿ ವಾಸ ಮಾಡ್ತಕ್ಕಂಥ ಅವನನ್ನು ಒಂದು ಕಣ್ಣನ್ನು ತೆಗೆದು ಅವನನ್ನು ಯಸ್ಯ ಅಂತ ಸಂಹಾರ ಮಾಡಿ ಅಲ್ಲಿಂದ
ಆರಾಧ್ಯೋ ಅತ್ರಿ ನಾಮ್ನ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಚಿತ್ರಕೂಟ ವಾಸ ಎಂಬತಕ್ಕಂಥದ್ದು ಅಲ್ಲಿ ಮುಗಿದ ಮೇಲೆ ಅತ್ರಿ ಎಂಬತಕ್ಕಂಥ ಋಷಿಗಳಿರ್ತಾರೆ. ಅತ್ರಿ ಎಂಬತಕ್ಕಂಥ ಋಷಿಗಳು ಬ್ರಹ್ಮದೇವರ ಮಕ್ಕಳು. ಅವರ ಬ್ರಹ್ಮದೇವರ ಮಕ್ಕಳು ಏನಿದ್ದಾರೆ, ಅವರು ಕಪಿಲನ ಪರಮಾತ್ಮ ಇದ್ದಾನಲ್ಲ, ಕಪಿಲನ ಪರಮಾತ್ಮ ಅವನ ಅಕ್ಕಳಾಗಿರ್ತಕ್ಕಂಥ ಅನಸೂಯ ಎಂಬತಕ್ಕಂಥವ್ರನ್ನು ಮದುವೆ ಮಾಡಿಕೊಂಡವರು. ಕಪಿಲನ ಪರಮಾತ್ಮನಿಗೆ ಅವರು ಭಾವ ಅಂತಹವರು. ಅಂತಹ ಅತ್ರಿ ಋಷಿಗಳಿದ್ದಾರಲ್ಲ, ಅವರು ಮಹಾತಪಸ್ವಿಗಳವರು. ಅವರ ಆಶ್ರಮಕ್ಕೆ ಅವನು ಬಂದಿದ್ದಾನೆ. ಆ ಆಶ್ರಮದಲ್ಲಿ ವಿಶೇಷವಾಗಿ ಅವರಿಂದ ಪೂಜೆಗೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರಕೂಟವನ್ನು ಬಿಟ್ಟು ದೇಶಾಂತಕ್ಕೆ ಹೋಗತಕ್ಕಂಥ ಸಂದರ್ಭ ಏನು, ಯಾಕೆ ಮುಂದೆ ಅವನು ದಂಡಕಾರಣ್ಯಕ್ಕೆ ಹೋಗಬೇಕು. ದಂಡಕಾರಣ್ಯದಲ್ಲಿ ಖರ ದೂಷಣ ಮೊದಲಾಗಿರ್ತಕ್ಕಂಥ ಅನೇಕ ರಾಕ್ಷಸರುಗಳು ಅಲ್ಲಿರತಕ್ಕಂಥ ಋಷಿಗಳಿಗೆ ನಾನಾ ವಿಧವಾದ ಉಪದ್ರವವನ್ನು ಕೊಡ್ತಾ ಇದ್ದಾರೆ, ಅದರ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ರಾಮಚಂದ್ರ ದೇವರಿ ಇದ್ದಾನೆ, ಅವರು ದಂಡಕಾರಣಕ್ಕೆ ಬರಬೇಕು. ಅದಕ್ಕೋಸ್ಕರ ಆ ಚಿತ್ರಕೂಟವನ್ನು ಬಿಟ್ಟು ಇಲ್ಲಿ ಬರ್ತಾ ಇದ್ದಾರೆ. ಮೂರು ಕಾರಣ ಹೇಳ್ತಾರೆ ಇದಕ್ಕೆ, ಎರಡು ಕಾರಣ ಪ್ರಸಿದ್ಧವಾದದ್ದು. ನಾನು ಈ ಚಿತ್ರಕೂಟದಲ್ಲಿ ಇದ್ದೆ ಅಂದರೆ ಆ ಭರತರನ್ನು ಮತ್ತು ತಾಯಂದಿರಿದೆ ಅವರೆಲ್ಲ ಬಂದಿದ್ದರಲ್ಲ, ಅವರೆಲ್ಲ ನಾನು ಪಟ್ಟಣ ವಾಸಿಗಳೆಲ್ಲ ನೋಡಿದ್ದೇನೆ. ಆ ಜಾಗದಲ್ಲಿ ಇದ್ದರೆ ಇವರು ಇಲ್ಲಿ ಬಂದಿದ್ದರು, ಇವರು ಬಂದಿದ್ದರು, ಇಲ್ಲಿ ನನ್ನ ತಮ್ಮ ಬಂದಿದ್ದ ಅಂತ ಅದೇ ದೃಶ್ಯ ನಮ್ಗೆ ಬರ್ತಾ ಇರುತ್ತೆ, ಸ್ಮರಣೆ ಬರ್ತಾ ಇರುತ್ತೆ. ಇದರಿಂದ ದುಃಖ ಉಂಟಾಗುತ್ತೆ, ಯಾಕೆ ದುಃಖ ಪಡಬೇಕು ಅಂತ ನಮಗೆ ಪಾಠ ಹೇಳಿಕೋಸ್ಕರವಾಗಿ. ಯಾರಾದರೂ ನಮಗೆ ತುಂಬ ಅಪರೂಪವಾದ ವ್ಯಕ್ತಿಗಳು ಅವರೆಲ್ಲ ಬಂದಿದ್ದರು ಅಂದರೆ ಹೆಚ್ಚು ಅಭಿಮಾನ ಅವರು ಹೊಟ್ಟೋದ್ರಿಂದ ತುಂಬ ದುಃಖ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ಅದನ್ನು ನಾವು ವ್ಯತ್ಯಾಸ ಮಾಡಬೇಕು. ಅದನ್ನು ಅಲ್ಲದೆ ಭರತನ ಜೊತೆಗೆ ಬಂದಿರತಕ್ಕಂಥ ಆನೆ ಕುದುರೆ ಮುಂತಾದ ಪ್ರಾಣಿಗಳು ಅಲ್ಲಿ ಮಲಮೂತ್ರಗಳು ಬೇರೆ ಬಿದ್ದಿದ್ದಲ್ಲಿ, ಇದರಿಂದ ಪ್ರದೇಶ ಎಂಬುದಕ್ಕೆ ಅಶುದ್ಧ ಕೂಡ ಆಗಿದೆ. ಆದ್ದರಿಂದ ಈ ಸ್ಥಳವನ್ನು ಬಿಟ್ಟು ದೇಹಾಂತಕ್ಕೆ ಹೋಗೋಣ ಎಂಬ ಉದ್ದೇಶದಿಂದ ಅವನು ದಂಡಕಾರಣಕ್ಕೆ ಬಂದಿದ್ದಾನೆ. ಅಂದರೆ ಚಿತ್ರಕೂಟ ಪರಿತ್ಯಾಗ ಮಾಡಿದ್ದು ಇದಕ್ಕೋಸ್ಕರವಾಗಿ. ಅತ್ರಿ ಋಷಿಗಳು ಏನಿದ್ದಾರೆ ಅವರ ಆಶ್ರಮಕ್ಕೆ ಪರಮಾತ್ಮ ಬಂದಿದ್ದಾನೆ. ಅತ್ರಿ ನಾಮ್ನ ಆರಾಧ್ಯ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ಇದ್ದಾರೆ, ಅವನು ಅತ್ಯಂತ ಭಕ್ತರಾಗಿರ್ತಕ್ಕಂಥ ಅತ್ರಿ ಋಷಿಗಳಿಗೆ ವಿಶೇಷ ಅನುಗ್ರಹ ಮಾಡಬೇಕು ಅಂತ ಅವನ ಇಚ್ಛೆಯಿಂದ ಆ ಶ್ರೀರಾಮ ಅವನ ಆಶ್ರಮಕ್ಕೆ ಬರ್ತಾನೆ. ಶ್ರೀರಾಮದೇವರು ಅವರನ್ನು ವಿಶೇಷವಾಗಿ ಅವನು ಪೂಜೆ ಮಾಡ್ತಾನೆ. ಅವನ ಪತ್ನಿಯಾಗಿರ್ತಕ್ಕಂಥ ಅನಸೂಯಾದೇವಿಯ ಮಹಿಮೆಗಳನ್ನು ಹೇಳ್ತಾ ಇದ್ದಾರೆ ಅತ್ರಿ ಋಷಿಗಳು. ಹೇಳ್ತಾರೆ, ರಾಮದೇವ 10,000 ವರ್ಷ ಈ ಪ್ರದೇಶದಲ್ಲಿ ಮಳೆ, ಒಂದು ಹನಿ ಮಳೆ ಬಿದ್ದಿಲ್ಲ ನೋಡು. ಗಂಗೆಯಲ್ಲಿ ಕೂಡ ನೀರು ಒಣಗೋಗಿತ್ತು ಅಂತ ಸಂದರ್ಭ, ಆಹಾರ ಸಾಮಗ್ರಿಗಳು ಯಾವುದೂ ಇಲ್ಲ ಅಂತಾಯಿತು. ಆಗ ಈ ಅನಸೂಯ ದೇವಿ ಇದ್ದಾಳೆ, ಅವಳು 10,000 ವರ್ಷ ತಪಸ್ಸನ್ನು ಮಾಡಿ ಇಲ್ಲಿ ಧಾರಾಕಾರವಾಗಿ ಮರಳೆ ಬಸಿದ್ದಾಳೆ, ಮಳೆ ಬಸಿದ್ದಾಳೆ ಎಂಬ ಮಹಿಮೆಯನ್ನು ಅಂತಹ ತಪೋಬಲಿಷ್ಠಳು ಅಂತ ತನ್ನ ಹೆಂಡತಿ ಬಗ್ಗೆ ಅವರು ಹೇಳ್ತಾರೆ. ಆಗ ಸೀತಾದೇವಿ ಇದನ್ನು ಕೇಳ್ತಾರಂತೆ, ತುಂಬ ಸಂತೋಷ ಉಂಟಾಗುತ್ತೆ ಅವರು. ಆ ಸೀತಾದೇವಿ ಅನಸೂಯಾದೇವಿ ನಮಸ್ಕಾರ ಮಾಡ್ತಾಳಂತ ಅವಳು. ಆಗ ಅವಳು ಬೇಕಾದಷ್ಟು ಆಭರಣಗಳೆಲ್ಲ ಅವರು ಕೊಟ್ಟಿದ್ದಾರೆ, ಅದನ್ನು ಸ್ವೀಕಾರ ಮಾಡಿ ಅವರು ಮುಂದೆ ಅಲ್ಲಿ ಹೋಗ್ತಾರೆ. ದಂಡಕಾರಣ್ಯ ಪ್ರವೇಶಕ್ಕೆ ಬರುವಾಗ ಅದನ್ನು ಹೇಳ್ತಾ ಇದ್ದಾರೆ, ಅಥ ತಾಪಸೇಷ್ಟಂ ದಂಡಕಂ ವನಂ ಸಮಿತಃ ಅಂತ ಹೇಳ್ತಾರೆ. ತಾಪಸ ಇಷ್ಟ, ತಪಸ್ವಿಗಳಿಗೆ ಇಷ್ಟವಾಗಿರ್ತಕ್ಕಂಥ ದಂಡಕಾರಣ್ಯವನ್ನು ಅವನು ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಅತ್ರಿ ಋಷಿಗಳ ಆಶ್ರಮದಿಂದ ಬೀಳ್ಕೊಟ್ಟು ಅನುಮತಿ ಕೇಳಿ ಮುಂದೆ ಬರೋ ದಂಡಕಾರಣ್ಯ ಎಂಬತಕ್ಕಂಥ ಒಂದು ಅತ್ಯಂತ ಭಯಂಕರವಾದಕ್ಕಂಥ ಒಂದು ಅರಣ್ಯ. ಅಲ್ಲಿ ಯಾತಕ್ಕೋಸ್ಕರ ಪರಮಾತ್ಮ ಪ್ರವೇಶ ಅಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಟ್ಟ ಅಂದರೆ ತಾಪಸೇಷ್ಟಂ ಅಂತ ಹೇಳ್ತಾರೆ. ಏನು ತಾಪಸೇಷ್ಟ ಅಂದರೆ, ದಂಡಕಾರಣ್ಯ ವಾಸಿಗಳಾಗಿರ್ತಕ್ಕಂಥ ಮುನಿಗಳು ಭರತನ ಚಿತ್ರಕೂಟ ಪರ್ವತಕ್ಕೆ ಬಂದಿದ್ದಾಗ ರಾವಣಾದಿ ದೈತ್ಯಗಳನ್ನು ನಿಗ್ರಹ ಮಾಡಬೇಕು, ನಿಗ್ರಹಿಸುವುದಕ್ಕಾಗಿ ನೀ ದಂಡಕಾರಣ್ಯಕ್ಕೆ ಬರಬೇಕು ಸ್ವಾಮಿ ಎಂಬುದಾಗಿ ಎಲ್ಲ ಋಷಿಗಳೂ ಕೂಡ ಅದನ್ನು ಪ್ರಾರ್ಥನೆ ಮಾಡಿದರು. ಅದಕ್ಕೋಸ್ಕರ ಅವರ ಪ್ರಾರ್ಥನೆ ಪೂರ್ತಿ ಮಾಡಬೇಕಾದಕ್ಕೋಸ್ಕರವಾಗಿ ಆ ಒಂದು ರಾಮಚಂದ್ರ ದಂಡಕಾರಣ್ಯಕ್ಕೆ ಬರ್ತಾ ಇದ್ದಾನೆ. ಅದನ್ನು ಇಲ್ಲಿ ತಾಪಸೇಷ್ಟಂ ಕುರುವನ್, ತಾಪಸರಿಗೆ ಇಷ್ಟಂ ಕುರುವನ್ ದಂಡಕಂ ಸಮಿತಃ ಎಂಬುದಾಗಿ ಆ ಶ್ಲೋಕದಲ್ಲಿ ಅದನ್ನು ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಶ್ರೀರಾಮಚಂದ್ರ ದೇವ ಇದ್ದಾನಲ್ಲ, ಅವನು ಚಿತ್ರಕೂಟ ಪರ್ವತಕ್ಕೆ ಬಂದ ಸಮಯದಲ್ಲಿ ಖರ ಮೊದಲಾದ ರಾಕ್ಷಸರುಗಳೆಲ್ಲರೂ ಕೂಡ ಚಿತ್ರಕೂಟ ಪರ್ವದಲ್ಲಿರತಕ್ಕಂಥ ಮುನಿಗಳಿಗೆ ನಾನಾ ವಿಧವಾದಕ್ಕಂಥ ಒಂದು ತೊಂದರೆ ಅವರಿಂದ ಉಂಟಾಗ್ತಾ ಇತ್ತು. ಅವನು ಶ್ರೀರಾಮದೇವ ಏನು ಮಾಡ್ದ, ಚಿತ್ರಕೂಟ ಪರ್ವತವನ್ನು ಬಿಟ್ಟು ಹೋಗಲಿಕ್ಕೆ ದಂಡಕಾರಣ್ಯವನ್ನು ಪ್ರವೇಶ ಮಾಡಲಿಕ್ಕೆ ಪ್ರವೇಶ ಮಾಡಿ ಖರದೂಷಣಾದಿ ಸಂಹಾರ ಮಾಡೋದು ಕೂಡ ಒಂದು ಮುಖ್ಯ ಉದ್ದೇಶವಾಗಿತ್ತು. ಇದು ಎಲ್ಲ ತಪಸ್ಸುಗಳು ಇಷ್ಟವೂ ಆಗಿತ್ತು. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರವೇಶ ಮಾಡಿದ್ದಾನೆ. ಶ್ರೀರಾಮಚಂದ್ರ ದಂಡಕಾರಣ್ಯಕ್ಕೆ ಬಂದ, ಅಲ್ಲಿರತಕ್ಕಂಥ ಮುನಿಗಳ ಇಷ್ಟವನ್ನು ಪೂರೈಸುತ್ತಾ ಬರ್ತಾ ಇದ್ದಾನೆ. ಅಲ್ಲಿ ಅದನ್ನು ದಂಡಕಂ ಸಮಿತಃ ಸನ್ ತಾಪಸೇಷ್ಟಂ ಕುರುವನ್ ಎಂಬ ಪದದಿಂದ ರಾಘವೇಂದ್ರ ಸ್ವಾಮಿ ಹೇಳಿದ್ದಾರೆ. ಹೇಗೆ ಅದನ್ನು ಇದು ಮಾಡ್ದ ಅಂದರೆ,
ತತ್ರ ಅಗ್ನಿ ಪ್ರವೇಶೇನ ಸ್ವಲೋಕಂ ಜಿಗಮಿಷುಣ ಜೀರ್ಣಾಂಗೇನ ಶರಭಂಗೇನ ಅಂತ ಒಂದು ವ್ಯಾಖ್ಯಾನ ಬರೆದಿದ್ದಾರೆ. ಅಂದ ಅರ್ಥ ಏನು? ದಂಡಕಾರಣ್ಯ ವಾಸ ಮಾಡ್ತಾ ಇರುವಾಗ ಅಲ್ಲಿ ಶರಭಂಗ ಋಷಿಗಳು ಅಂತ ಇರ್ತಾರೆ. ಅವರು ಶರಭಂಗ ಋಷಿಗಳು ಏನಿದ್ದಾರೆ, ಅವರು ವಾನಪ್ರಸ್ಥಾಶ್ರಮ ಶಿಕಾರ ಮಾಡಿದವರು, ಅತೀ ಉಗ್ರವಾದಕ್ಕಂಥ ತಪಸ್ಸಿನಿಂದ ಹರಿಯನ್ನು ಸಂತೋಷಪಡಿಸಿದವರು. ಅವರಿಗೆ ವಯಸ್ಸು ತುಂಬೋಗಿದೆ, ಜೀರ್ಣ ಎಂಬುದಕ್ಕಂಥ ಅತ್ಯಂತ ಜೀರ್ಣ ಆಗೋಗಿದೆ ಶರೀರ ಪೂರ್ತಿ ದೇಹ, ಯಾವುದು ನಿಂತು ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಸಂಧ್ಯಾ ವಂದನಾನೆ ಮಾಡಲಿಕ್ಕೆ ಸ್ಥಿತಿಯೂ ಇಲ್ಲ. ಇಂಥ ಸಂದರ್ಭದಲ್ಲಿ ಬೆಟ್ಟದಿಂದಲೋ ಅಥವಾ ನೀರಿನಲ್ಲೋ ಅಥವಾ ಅಗ್ನಿಯಲ್ಲಿ ಪ್ರವೇಶ ಮಾಡಿ ದೇಹವನ್ನು ತ್ಯಾಗ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಇದು ಆತ್ಮಹತ್ಯೆ ಅನ್ಸ್ಕೊಳ್ಳೋದಿಲ್ಲ. ಇದು ಯಾವಾಗ ನಮಗೆ ಶಕ್ತಿ ಏನೂ ಇಲ್ಲ ಅಂತಾದಾಗ, ಹೇಳಲಿಕ್ಕಾಗಲ್ಲ, ಕುಳ್ಳಿಕ್ಕಾಗಲ್ಲ, ಆಚರಣೆ ಮಾಡಲಿಕ್ಕಾಗಲ್ಲ ಅಂತಿದ್ದಾಗ ಏನು ಮಾಡಬೇಕು ಅಂದರೆ, ಅದು ಇಂಥ ಸಂದರ್ಭಕ್ಕೆ ಅದು ಬ್ರಹ್ಮಹತ್ಯೆ ಅಂತ ಅನ್ಸ್ಕೊಳ್ಳೋದಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಅವರ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬಂದ. ಹೇಗಿದ್ದು ನಾನು ಸಾಯ್ತೇನೆ, ರಾಮಚಂದ್ರದೇವಿ ಇಲ್ಲೇ ಬಂದಿದ್ದಾರಂತೆ, ಅವರು ಬಂದಾಗ ಅವರ ದರ್ಶನ ಮಾಡಿ ಸಾಯೋಣ ಅಂತ ಅವನು ಬೇರೆ ಹಾಗೇ ಜೀವನ ಇಟ್ಕೊಂಡಿದ್ದಾನೆ. ಅದೇ ಸಂದರ್ಭಕ್ಕೆ ರಾಮಚಂದ್ರದೇವ ಆಶ್ರಮಕ್ಕೆ ಬಂದು ಕೂಡಲೇ ಅವನು ರಾಮಚಂದ್ರದೇವನ ದೂರದಲ್ಲೇ ನೋಡಿದ್ರಂತೆ. ಅವರು ತಕ್ಷಣ ಅವರು ಬಂದು ಏನು ಮಾಡಿದರು, ಅವರಿಗೆ ವಿಶೇಷವಾದ ರೀತಿಯಲ್ಲಿ ಆದರಗಳನ್ನು ಮಾಡಿ ತಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ, ಅನಂತರ ಶರಭಂಗ ಋಷಿ ಏನಿದ್ದಾನೆ ಅವನ ಇಷ್ಟವನ್ನು ಕೂಡ ಪೂರ್ತಿ ಮಾಡಿದರು. ಅಂದರೆ ಅವನು ಅವರನ್ನು ನೋಡ್ತಾ ಇರುವಾಗಲೇ ಅವನ ಅಗ್ನಿ ಪ್ರವೇಶವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆ ಪರಮಾತ್ಮ ಏನಿದ್ದಾನೆ ಅವನನ್ನು ಒಳ್ಳೆಯ ಗತಿಯನ್ನು ಕೊಟ್ಟಿದ್ದಾನೆ ಎಂಬ ತಾತ್ಪರ್ಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೇಗಂದರೆ, ವನಮಥ ಸಮಿತೋ ದಂಡಕಂ ತಾಪಸೇಷ್ಟಂ ಕುರುವನ್, ತಾಪಸ ಇಷ್ಟಂ ಕುರುವನ್ ಅಂದರೆ ಅದೇ ತಾಪಸರು ಅಂದರೆ ಶರಭಂಗರು, ಅವರಿಗೆ ಇಷ್ಟವನ್ನು ಮಾಡ್ತಾ ಅವನು ಹೊರಟಿದ್ದಾನೆ ಅಂತ ಹೇಳ್ತಾರೆ. ಮುಂದೆ ಹತ್ವಾ ವಿರಾಧಂ, ಹಿಂದೆ ವಿರಾಧ ಎಂಬುದಕ್ಕಂಥ ಒಬ್ಬ ದೈತ್ಯ ಅಲ್ಲಿದ್ದ. ಅವನು ರಾಮನು ಅವನನ್ನು ಕೊಂದಾಕಿ ಅವನನ್ನು ಬಿಲದಲ್ಲಿ ಅವನನ್ನು ಹೂತಾಕದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೊಂದಾಕದ ಅವನು ಎಂಬುದನ್ನು ಇಲ್ಲಿ ಸಂಗ್ರಹ ಮಾಡಿ ಅವರು ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಹತ್ವಾ ವಿರಾಧಂ ಖಲಕುಲ ದಮನಂ, ತುಂಬೂರು ಎಂಬುದಕ್ಕಂಥ ಅವನ ಏನಿದ್ದಾನೆ ಅವನು, ಈ ಒಂದು ವಿರಾಧ ಎಂಬುದಕ್ಕಂಥ ದೈತ್ಯ ತುಂಬೂರು ಎಂಬುದಕ್ಕಂಥ ಒಬ್ಬ ಅವನು ಗಂಧರ್ವ. ಊರ್ವಶಿ ಸಂಘ ಮಾಡಿದ್ದಕ್ಕೋಸ್ಕರವಾಗಿ ಕುಬೇರಿಂದ ಶಪ್ತನಾಗಿ ಅವನು ಈ ಒಂದು ದೊಡ್ಡ ರಾಕ್ಷಸನಾಗಿ ಹುಟ್ಟಿದ್ದಾನೆ. ಅವನಿಗೆ ಕೈಯನ್ನು ಉದ್ದ ಮಾಡಿ ಅವನ ಕೈಯಲ್ಲಿ ಒಂದು ತ್ರಿಶೂಲ ಇತ್ತಂತೆ, ಅದರಲ್ಲಿ 8 ಸಿಂಹಗಳನ್ನು ಚುಚ್ಚಿ ಕೈಲಿಟ್ಕೊಂಡಿದ್ದಂಥ ಅವನು. ಅಂದರೆ ಸಿಂಹ ಅಂದರೆ ಲೆಕ್ಕವೇ ಇಲ್ಲ ಅಂತಾಯಿತು. ಅಂಥವರು ಆ ಲಕ್ಷ್ಮಣನನ್ನು ಮತ್ತು ರಾಮದೇವನ ತಿನ್ನಬೇಕು ಅಂಥೇಳಿ ತನ್ನ ತೋಳುಗಳ ಮೇಲೆ ಎತ್ತಿ ಇಟ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಅವರೇ ಮಾಡಿದರು, ಅವನು ಬಂದಿರತಕ್ಕಂಥ ಶಾಪವನ್ನು ರಾಮಚಂದ್ರ ಬಿಡಿಸ್ತಾ ಇದ್ದಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನಂದರೆ, ಕುಬೇರ ಏನಿದ್ದಾನೆ ಅವನು ಇವನಿಗೆ ಶಾಪ ಕೊಟ್ಟಿದ್ದಕ್ಕಾಗಿ ಅವನು ಹೇಳಿದ್ದ, ರಾಮಚಂದ್ರದೇವರು ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ದ. ಆ ಕುಬೇರ ಶಾಪದ ಬಂದಿರತಕ್ಕಂಥ ವಿರಾಧ ಎಂಬ ಹೆಸರಿಂದ ರಾಕ್ಷ ಹುಟ್ಟಿದ್ದ ಅವನನ್ನು ಅವನಿಗೆ ರುದ್ರದೇವರಿಂದ ಬ್ರಹ್ಮದೇವರಿಂದಲೂ ಕೂಡ ವರನ ವರ ಇದೆ. ಹೀಗಾಗಿ ಯಾರು ನಿನ್ನ ಕೈಗಳ ಮಧ್ಯೆ ಸಿಗ್ತಾರೋ ಅವರು ನಿನಗೆ ವಶ ಆಗ್ತಾರೆ ಅಂತ ವರ ಬೇರೆ ಬ್ರಹ್ಮದೇವರು ಕೊಟ್ಟಿದ್ದಾರೆ. ಈಗ ವರವನ್ನು ನಾವು ಸರಿ ಮಾಡಬೇಕು, ಅದಕ್ಕೆ ಕೊಂದು ಹಾಕಿಬಿಡಬಾರ್ದು. ಅದಕ್ಕೆ ಕೈಗಳನ್ನು ಮಾತ್ರ, ತುಂಬರು ಕೂಡ ಒಳ್ಳೆಯ ಪರಮಾತ್ಮನ ಭಕ್ತನೇ, ಅದಕ್ಕೋಸ್ಕರ ಅವನಿಗೆ ಉದ್ಧಾರ ಮಾಡಬೇಕು ಅಂತ ಅವನ ಎರಡು ಕೈ ಹಿಡ್ಕೊಂಡಿದ್ದಾನಲ್ಲ, ಬ್ರಹ್ಮದೇವರ ಗೌರವ ಕೊಡಬೇಕು ಅವರ ಮಾತ್ರ ವರಕ್ಕೂ ಕೂಡ. ಎರಡು ಭುಜಗಳ ಮಧ್ಯದಲ್ಲಿ ಅವನ ಕೈಗಳಲ್ಲಿ ಒಂದೊಂದು ಕೈಯನ್ನು ಲಕ್ಷ್ಮಣ, ಇನ್ನೊಂದು ಕೈಯನ್ನು ತಾನು, ಇಬ್ಬರು ಕತ್ತರಿಸಾಕ್ತಾರೆ. ಕತ್ತರಿಸಾಕಿದ ಮೇಲೆ ಅವನನ್ನು ಅಲ್ಲಿ ಒಂದು ದೊಡ್ಡ ಬಿಲ ಇರುತ್ತೆ, ಅಲ್ಲಿ ಅವನನ್ನು ಹೂತಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕುರುವನ್ ಹತ್ವಾ ವಿರಾಧಂ ಅಂತಾಯಿತು. ಖಲಕುಲ ದಮನಂ ಅಂತ ಹೇಳ್ತಾ ಇದ್ದಾರೆ. ಖಲಕುಲ ದಮನಂ ಅಂತ, ಖಲಕುಲ ದಮನ ಅಂದರೆ ಏನು? ಖಲಕುಲ ದಮನ ಅಂತ ಹೇಳಿದರೆ, ಖಲ ಅಂದರೆ ರಾವಣಾದಿ ದುಷ್ಟರು, ಅವರ ಕುಲ ಅಂದರೆ ಸಮೂಹ, ಅದರ ದಮನವನ್ನು ಕುರಿತು. ಅಂದರೆ ರಾವಣ ಏನಿದ್ದಾನವನು ಅಲ್ಲಲ್ಲಿ ಎಲ್ಲ ಕಡೆಯೂ ಕೂಡ ತಂದೆ ರಾಜ್ಯಭಾರ ಇರಬೇಕು ಅಂಥೇಳಿ ಅವನು ಬೇಕಾದಷ್ಟು ಜನ ರಾಕ್ಷಸರುಗಳನ್ನು ಅಲ್ಲಲ್ಲಿ ಒಂದೊಂದು ಸೈನ್ಯದಲ್ಲಿ ಒಂದೊಂದು ಕಡೆ ನಿಲ್ಲಿಸ್ಕೊಂಡಿದ್ದಾನವನು. ದುಷ್ಟರಲ್ಲಿ ಅವರೆಲ್ಲ ಮಾಡ್ಕೊಂಡಿರ್ತಾರಲ್ಲ, ಆ ದೇಶ ಒಂದೊಂದು ಜಾಗ ಮಾಡಿಕೊಂಡು ಹಿಂಸೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರಜೆಗಳನ್ನು ಆ ದೇವರು ಮಾಡಿಕೊಂಡಿದ್ದ. ಅವರಲ್ಲಿ ಈ ಒಂದು ಖರ ಮತ್ತು ದೂಷಣಾದಿಗಳು, ಅವರ ಹಿಂಸೆ ತುಂಬ ಆಗಿತ್ತು. ಅದಕ್ಕಾಗಿ ಅವರೆಲ್ಲ ರಾಮಚಂದ್ರ ದೇವರಿಗೆ ಕೇಳಿಕೊಂಡ್ರು, ಸ್ವಾಮಿ ಈ ರಾಕ್ಷಸನ ಕೊಂದಾಕಿ ನಮಗೆ ಅನುಗ್ರಹ ಮಾಡುವುದು ಕೇಳಿದರು. ಅದಕ್ಕೋಸ್ಕರ ರಾಮಚಂದ್ರ ಇಲ್ಲಿ ಬರ್ತಾ ಇದ್ದಾನೆ.
ಖಲಕುಲದವನಂ ಯಾಚಿತಃ ತಾಪಸಾಗ್ರೈಹಿ. ತಾಪಸ ಅಗ್ರರಿಂದ ಪ್ರಾರ್ಥಿಸಲ್ಪಟ್ಟಂತೆ ರಾಮಚಂದ್ರದೇವ ಖಲಕುಲ ದಮನ ಮಾಡಲಿಕ್ಕೋಸ್ಕರವಾಗಿ ತೇಷಾಂ ದತ್ವ ಅಭಯಂ, ಅವರಿಗೆ ಅಭಯ ಕೊಟ್ಟಂತೆ ರಾಮಚಂದ್ರದೇವ. ಏನು ಭಯ ಪಡಬೇಡ್ರಿ, ನಾನು ಇದ್ದೇನೆ, ಅವರೆಲ್ಲ ಮುಗಿಸ್ತೇನೆ ಎಂಬುದಾಗಿ ಹೇಳಿ ಅಭಯ ಕೊಟ್ಟಿದ್ದಾನೆ. ಅನಂತರದಲ್ಲಿ ಅಷ್ಟಾದ ಮೇಲೆ ಮುಂದಕ್ಕೆ ಬರ್ತಾನೆ ಅವನು, ರಾಮಚಂದ್ರದೇವರು ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬಂದಲ್ಲಿ ಅಭಯಂ ದತ್ವ ಸ್ವಾನ್ ಅಸಿ ಧನು ರಿಷುದೀನ್, ಅಸಿ ಅಂದರೆ ಖಡ್ಗ, ಧನು ಅಂದರೆ ಧನಸ್ಸು, ಇಶುದೀನ್ ಅಂದರೆ ಬತ್ತಳಿಕೆಗಳು, ಅದನ್ನು ಪಡ್ಕೊಂಡ ಅಂತ ಹೇಳ್ತಾ ಇದ್ದಾರೆ. ಯಾರಿಂದ ಪಡ್ಕೊಂಡ್ರು ಅಂತ ಹೇಳಿದ್ರೆ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿ ಶ್ರೀರಾಮಚಂದ್ರದೇವ ಏನಿದ್ದಾನೆ ಅವನು ಅಗಸ್ತ್ಯರಾಶ್ರಮಕ್ಕೆ ಮುಂದೆ ಬರ್ತಾನೆ. ರಾಮಚಂದ್ರದೇವರಿಗೆ ದೇವೇಂದ್ರನು ಕೊಟ್ಟಿರತಕ್ಕಂಥ ಯಾವ ಧನಸ್ಸಿದೆ ಅದನ್ನು ಮತ್ತು ಆಯುಧಗಳನ್ನು ಅಗಸ್ತ್ಯರಿಗೆ ಕೊಟ್ಟಿರ್ತಾನೆ ಇಂದ್ರದೇವ, ಅದು ರಾಮಚಂದ್ರ ದೇವರು ಅದನ್ನು ಪಡ್ಕೊತಾರೆ. ಅದರಿಂದ ಮುಂದೆ ಏನು ಮಾಡಿದ್ರೆ ಎಂಬುದನ್ನು ಮುಂದಿನ ಶ್ಲೋಕದ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಪಣ ಭಕ್ತ. ನಾಳೆ ಪುನಃ 8:00.